ನಮಸ್ಕಾರ ವೀಕ್ಷಕರೇ, ವಿಚಾರಧಾರೆಗಳಿಗೊಂದು ವೈಚಾರಿಕ ವೇದಿಕೆ, ಚೈತನ್ಯ ಶೀಲತೆಗಿದು ಚಿಂತನಾತ್ಮಕ ಕಾಣಿಕೆ. ನೀವು ನೋಡ್ತಾ ಇದ್ದೀರಾ, ಇದು ಕನ್ನಡದ ಯೂಟ್ಯೂಬ್ ವಾಹಿನಿ ಚಿಂತನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಇಲ್ಲೇ ಕೆಳಗಡೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋದ ಅಪ್ಡೇಟ್ಸ್ಗಳನ್ನು ಬೇಗ ಪಡೆಯಿರಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋ ಶ್ರೀಯುತ ಷಡಕ್ಷರಿಯವರು ಬರೆದಂತಕ್ಕಂತಹ ಕ್ಷಣ ಹೊತ್ತು ಅಣಿಮತ್ತು ಈ ಒಂದು ಪುಸ್ತಕದಿಂದ ಆರಿಸಿದಂತಹ ಒಂದು ಕುತೂಹಲಕಾರಿಯಾದಂತಹ ಲೇಖನ, ಮುಖ ನೋಡಿ ಮಣೆ ಎಳೆಯಬೇಡಿ ಅನ್ನುವಂತಹ ವಿಷಯದ ಕುರಿತು ಬನ್ನಿ ಶುರು ಮಾಡೋಣ. ಮುಖ ನೋಡಿ ಮಣೆ ಹಾಕುವವರು ಇರಬಹುದು, ಆದರೆ ಈ ಘಟನೆಯಲ್ಲಿರುವ ದೊಡ್ಡ ಸಾಹೇಬರು ಮುಖ ನೋಡಿ ಮಣೆ ಎಳೆದು ಕುಳಿತುಕೊಂಡವರನ್ನು ನೆಲಕ್ಕೆ ದೂಡುವವರು ನಾವೇ ಬುದ್ಧಿವಂತರು. ಮುಖ ನೋಡಿ ತಕ್ಷಣ ಅವರು ಎಂತಹವರೆಂಬುದನ್ನು ಗುರುತಿಸಬಲ್ಲವು ಎನ್ನುವಂತಕ್ಕಂತಹ ಹಮ್ಮಿದ್ದವರು. ದೊಡ್ಡ ಸಾಹೇಬರು ಅವರ ಕಚೇರಿಗೆ ಎಂದಿನಂತೆ ಅಂದು ಒಂದು ಲೋಕಲ್ ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾರೆ. ಟ್ರೈನಿನ ತುಂಬ ಜನವೂ ಜನ. ಆಗ ಸಾಹೇಬರನ್ನು ದೂಡಿಕೊಂಡು ಒಬ್ಬ ವ್ಯಕ್ತಿ ಟ್ರೈನಿನ ಬಾಗಿಲ ಕಡೆ ಧಾವಿಸ್ತಾನೆ. ಆತನ ಅತಿ ಸಾಮಾನ್ಯ ಎನಿಸುವ ಉಡುಪನ್ನು ಹಾಗೂ ಅವನ ಹಳೆಯ ಕೋಟನ್ನು ನೋಡಿ ಆ ಸಾಹೇಬರು ಅವನನ್ನು ಪ್ಯಾಕೆಟ್ಟನ್ನ ಕದಿಯುವಂತಹ ಕಳ್ಳನೆಂದು ಭಾವಿಸ್ತಾರೆ. ಆತ ಆತುರಾತುರವಾಗಿ ತಮ್ಮ ಮೈಯನ್ನು ಉಜ್ಜಿಕೊಂಡೇ ಬಾಗಿಲ ಬಳಿ ಧಾವಿಸುತ್ತಿದ್ದುದನ್ನು ಕಂಡು ಸಾಹೇಬರು ತಮ್ಮ ಜೇಬನ್ನು ನೋಡಿಕೊಳ್ತಾರೆ. ಅವರ ಜೇಬನ್ನು ನೋಡಿಕೊಂಡ್ರೆ ಅವರ ಪರ್ಸ್ ಅಲ್ಲಿ ಇರುವುದಿಲ್ಲ. ತಕ್ಷಣ ಸಾಹೇಬರು ಕಳ್ಳ ಕಳ್ಳ ಅವನನ್ನು ಹಿಡಿದುಕೊಳ್ಳಿ ಅಂತ ಹೇಳಿ ಚೀರಾಡ್ತಾ ಹೋಗ್ತಾರೆ. ಗಾಬರಿಯಿಂದ ಹಿಂತಿರುಗಿ ನೋಡಿದಾಗ ಆತ ಮುಂದಕ್ಕೆ ಧಾವಿಸ್ತಾ ಇರ್ತಾನೆ. ಆದರೆ ಆತನ ಕೋಟ್ ಸಾಹೇಬರ ಕೈಗೆ ಸಿಕ್ಕುತ್ತೆ. ಅದನ್ನು ಬಿಗಿಯಾಗಿ ಹಿಡಿದುಕೊಂಡು ಸಾಹೇಬರು ಮತ್ತೆ ಕಳ್ಳ ಕಳ್ಳ ಅಂತ ಹೇಳಿ ಕೂಗ್ತಾರೆ. ಇದನ್ನ ಕೇಳಿದಂತಹ ಇತರ ಪ್ರಯಾಣಿಕರು ಕೂಡ ಆತನನ್ನ ಹಿಡಿದುಕೊಳ್ಳಲು ಮುನ್ನುಗ್ತಾರೆ. ಇದನ್ನ ಕಂಡು ಗಾಬರಿಯಾದಂತಕ್ಕಂತಹ ಆತ ಮುನ್ನುಗ್ಗಿ ಟ್ರೈನಿನಿಂದ ಕೆಳಗೆ ಹಾರೇ ಬಿಡ್ತಾನೆ. ಟ್ರೈನ್ ವೇಗವಾಗಿ ಚಲಿಸ್ತಾ ಇರುತ್ತೆ. ಜನ ಹೋಯ್ ಹೋಯ್ ಅಂತ ಹೇಳಿ ಕಿರುಚಾಡ್ತಾ ಇರ್ತಾರೆ. ಈ ಗದ್ದಲದಲ್ಲಿ ಆತನ ಕೋಟ್ ಸಾಹೇಬರ ಕೈಯಲ್ಲೇ ಉಳಿದುಕೊಂಡು ಹೋಗಿರುತ್ತೆ. ಅಲ್ಲಿದ್ದಂತಹ ಸಹ ಪ್ರಯಾಣಿಕರು ಅವನನ್ನು ನೋಡಿ ಹೇಳ್ತಾರೆ, ಅವನು ಕಳ್ಳನೇ, ಅದಕ್ಕೆ ಹಾಗೆ ಓಡಿರ್ತಾನೆ. ನಮ್ಮ ಕೈಗೆ ಸಿಕ್ಕಿದ್ದರೆ ಅವನ ಕೈಯನ್ನು ಕಾಲನ್ನು ಮುರಿದು ಕಳಿಸ್ತಾ ಇದ್ವಿ. ಇಂತಹ ಕಳ್ಳನನ್ನು ಸುಮ್ಮನೆ ಬಿಡಬಾರದು. ಅವನ ಕೋಟಿನಲ್ಲಿ ನೋಡಿ, ನಿಮ್ಮ ಪರ್ಸ್ ಇದ್ರೂ ಇರ್ಬೋದು ಅಂತ ಹೇಳಿ ಆ ಸಾಹೇಬರ ಹತ್ರ ಹೇಳ್ತಾರೆ. ಸಾಹೇಬರು ಆ ಕೋಟನ್ನು ತಪಾಸಣೆಯನ್ನು ಮಾಡ್ತಾರೆ. ಅವರ ಪರ್ಸ್ ಆ ಕೋಟಿನಲ್ಲಿ ಇರೋದಿಲ್ಲ. ಆದರೆ ಅದು ಯಾವುದೋ ಒಂದು ಆಸ್ಪತ್ರೆಯ ಚೀಟಿಗಳು, ಒಂದಿಷ್ಟು ಔಷಧಿಗಳು ಆ ಒಂದು ಕೋರ್ಟ್ನಲ್ಲಿ ಅವನಿಗೆ ಸಿಗುತ್ತೆ. ಆಗ ಅಲ್ಲಿದ್ದ ಸಹ ಪ್ರಯಾಣಿಕರೊಬ್ಬರು ಅವರನ್ನು ಕುರಿತು, ನಿಮ್ಮ ಪರ್ಸನ್ನ ಕದ್ದಿದ್ದು ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದವಾಗ ಆ ಸಾಹೇಬರು ಗತ್ತಿನಿಂದ ಹೇಳ್ತಾರೆ, ಯಾರನ್ನಾದರೂ ನೋಡಿದ ತಕ್ಷಣ ಅವನು ಕಳ್ಳನು ಕೊಲೆಗಾರನು ಎಂದು ನಾನು ಹೇಳಬಲ್ಲೆ. ಪುಣ್ಯಕ್ಕೆ ನನ್ನ ಪರ್ಸಿನಲ್ಲಿ ಹೆಚ್ಚೇನು ಹಣವಿರಲಿಲ್ಲ ಎಂದೆಲ್ಲ ಮಾತನಾಡುತ್ತಾ ಕಾಲರ್ನ ಟೈಟ್ ಮಾಡ್ಕೊಳ್ತಾ ಇರುವಷ್ಟೊತ್ತಿಗ್ಲೆ ಮನೆಯಿಂದ ಒಂದು ಫೋನ್ ಕಾಲ್ ಬರುತ್ತೆ. ಟ್ರಿನ್ ಟ್ರಿನ್ ಅಂತ ರಿಂಗ್ ಆಗ್ತಾ ಇದ್ದಂತಹ ಆ ಮೊಬೈಲನ್ನು ಎತ್ತುವಾಗ ಆ ಸಾಹೇಬರ ಹೆಂಡತಿ ಹೇಳ್ತಾರೆ, ಎಂತಹ ಕೆಲಸ ಮಾಡಿದ್ದೀರಿ ನೀವು, ನಿಮ್ಮ ಪರ್ಸನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದೀರಲ್ಲ ಅಂತ ಹೇಳಿ ಹೇಳುವಾಗ ಸಾಹೇಬರ ಮುಖ ಪೆಚ್ಚ ಆಗುತ್ತೆ. ಸುತ್ತಮುತ್ತಲಿದ್ದವರೆಲ್ಲ ವಿಷಯ ಏನೆಂದು ಕೇಳಿದವಾಗ ಸಾಹೇಬರು ತಮ್ಮ ಮರ್ಯಾದೆಯನ್ನು ಉಳಿಸಿಕೊಳ್ಳಬೇಕಾದಂತಹ ದೃಷ್ಟಿಯಿಂದ ಏನಿಲ್ಲ ಏನಿಲ್ಲ ಅಂತ ಹೇಳಿ ಆ ಒಂದು ಪರಿಸ್ಥಿತಿಯನ್ನು ಸರಿ ಮಾಡ್ತಾರೆ. ಅಷ್ಟರಲ್ಲಿ ಅವರ ಸ್ಟೇಷನ್ ಬಂದಿರುತ್ತೆ. ಟ್ರೈನಿನಿಂದ ಇಳಿದ ಸಾಹೇಬರು ಮಿಶ್ರ ಭಾವನೆಗಳೊಂದಿಗೆ ಅವತ್ತಿನ ದಿನ ಆ ಕಚೇರಿಗೆ ಹೋಗ್ತಾರೆ. ಆದರೆ ಆ ವ್ಯಕ್ತಿಯ ಕೋಟಿನಲ್ಲಿದ್ದ ಆಸ್ಪತ್ರೆಯ ಚೀಟಿಗಳು, ಔಷಧಿಗಳು ಆತನಿಗೆ ಅತ್ಯವಶ್ಯಕವಾಗಿ ಬೇಕಾದವುಗಳಾಗಿದ್ದರೆ ಆತನ ಪಾಡೇನು? ಅದು ಅವನ ಮುಖ ನೋಡಿದಾಕ್ಷಣ ಕಳ್ಳನನ್ನು ಗುರುತಿಸುವ ಸಾಹೇಬರಿಗೂ ಗೊತ್ತಾಗಲಿಲ್ವಾ? ಕಳ್ಳನಿಗೆ ಧರ್ಮದೇಟು ಕೊಡಲು ಕೈ ತುರಿಸಿಕೊಳ್ಳುವ ಸಹ ಪ್ರಯಾಣಿಕರಿಗೂ ಗೊತ್ತಾಗಲಿಲ್ವಾ? ನಾವು ಬುದ್ಧಿವಂತರೇ ಇರಬಹುದು,
ಮತ್ತೊಬ್ಬರ ಮುಖ ನೋಡಿದ ಕ್ಷಣ ಕಳ್ಳನೆಂದು ಕೊಲೆಗಾರನೆಂದು ತೀರ್ಮಾನಿಸುವ ಮುಂಚೆ ನಮ್ಮ ಬುದ್ಧಿಯ ಜೊತೆಗೆ ಹೃದಯವನ್ನು ಕೊಂಚ ಉಪಯೋಗಿಸಿಕೊಳ್ಳುವುದು ಉಚಿತವಲ್ಲವೇ? ಮುಖ ನೋಡಿ ಮನೆ ಇಳಿಯುವುದಕ್ಕೆ ಹೋಗಬಾರದಲ್ವ ಸ್ನೇಹಿತರೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಇದೇ ರೀತಿಯಾದಂತಹ ಹಲವಾರು ವಿಡಿಯೋಗಳನ್ನು ನಾವು ನಮ್ಮ ಚಿಂತನ ಚಾನೆಲ್ನ ಮುಖಾಂತರ ಬಿಡ್ತಾ ಇರ್ತೀವಿ. ಅದಕ್ಕೋಸ್ಕರ ಈ ಒಂದು ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ಮುಂದಿನ ಚಿಂತನೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.